ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಿತಾಸ್ ಮ್ಯಾಜಿಕ್ ಕ್ಯಾಟ್ಸ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸ ಪೂರ್ವ ತಯಾರಿ ಯಾವ ರೀತಿ ಮಾಡ್ಕೋಬೇಕು, ಹಾಗೆಯೇ ನಾವು ಪೂರ್ಣ ತಾಂಬೂಲ ಅಂದರೇನು, ಮತ್ತು ಕಳಸ ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು, ನಾವು ಮುತ್ತೈದೆಯರಿಗೆ ಕುಂಕುಮ ಕೊಡಬೇಕಾದ್ರೆ ಯಾವ ರೀತಿ ಕುಂಕುಮ ಕೊಡಬೇಕು, ಪ್ರತಿಯೊಂದು ವಿಧಿವಿಧಾನಗಳನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ಈ ವಿಡಿಯೋನ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್, ನಿಮಗೂ ಕೂಡ ಇಷ್ಟ ಆಗುತ್ತೆ. ಆಮೇಲೆ ಜೊತೆಗಿಲಿ ಮೇಯ್ನ್ ಇಂಪಾರ್ಟೆಂಟು, ದೇವಿಗೆ ಮಡ್ಲಕ್ಕಿ ತುಂಬೋದಂದರೆ ಏನು, ಯಾವ ರೀತಿ ತುಂಬಬೇಕು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಇವತ್ತು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ಇವತ್ತು ಮೊದಲು ನಾನು ಕಳಸನ ಪ್ರತಿಷ್ಠಾಪನೆ ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಒಂದು ಮಣೆ ಇಟ್ಕೋಬೇಕು, ಅದ್ರ ಮೇಲೆ ಸ್ವಲ್ಪ ಸಣ್ಣದಾಗಿ ರಂಗೋಲಿ ಹಾಕ್ಕೋಬೇಕು. ನೀವು ಲಕ್ಷ್ಮಿಗೆ ಸಂಬಂಧಪಟ್ಟಿರುವಂಥ ರಂಗೋಲಿನೇ ಹಾಕಬೇಕು. ಅದ್ರ ಮೇಲೆ ಒಂದು ಬಾಳೆ ಎಲೆ ಇಟ್ಬಿಟ್ಟು ಅದ್ರ ಮೇಲೆ ನೀವು ಒಂದು ಸೇರಷ್ಟು ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ನೀವು ಒಂದು ಸ್ವಸ್ತಿಕ್ ಚಿತ್ರ ಅಥವಾ ಹೋಮ್ ಅಥವಾ ಶ್ರೀ ಯಾವುದಾದ್ರೂ ಒಂದು ಸಿಂಬಲ್ ಬರೆದ್ಬಿಟ್ಟು ನಾವು ಆಮೇಲೆ ಕಳಸ ಪ್ರತಿಷ್ಠಾಪನೆ ಮಾಡಬೇಕು. ನೋಡಿ, ಹತ್ತಿರ ಸಿಂಬಲ್ ಬರೆದಾದ್ಮೇಲೆ ನಾನು ಅರಿಶಿನ, ಕುಂಕುಮ, ಸ್ವಲ್ಪ ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಒಂದು ಹೂವು ಇಟ್ಬಿಟ್ಟು ಅದ್ರ ನಂತರ ನಾವು ಕಳಸ ಇಡಬೇಕು. ಕಳಸದ ನೀರು ಯಾವ ರೀತಿ ಇರಬೇಕಪ್ಪ ಅಂತಂದರೆ, ಮನೆಯಲ್ಲಿ ಇರುವಂಥ ನೀರನ್ನ ಉಪಯೋಗಿಸ್ಕೋಬಾರ್ದು. ನಿಮ್ಮ ಮನೆ ಹತ್ರ ದೇವಸ್ಥಾನ ಇದ್ರೆ ಅಲ್ಲಿಂದ ತೊಗೊಂಡು ಬನ್ನಿ, ಅಥವಾ ಹೊರಗೆ ನಲ್ಲಿಯಿಂದ ಬರೋ ನೀರನ್ನ ನಾವು ತೊಗೊಂಡು ಬಂದು ಗಂಗೆನ ಹೊರಗಿಂದ ತರಬೇಕು. ನಾವು ಮೊದಲು ತೊಗೊಂಡು ಬಂದು ಆಮೇಲೆ ಕಳಸ ಪ್ರತಿಷ್ಠಾಪನೆ ಮಾಡಬೇಕು. ನೋಡಿ, ಈಗ ನಾನು ಕಳಸ ಸುತ್ತನೂ ಸುಣ್ಣ ಹಚ್ತಾ ಇದ್ದೀನಿ. ಈ ಸುಣ್ಣ ಹಚ್ಚೋ ಕಾರಣ ಏನಪ್ಪ ಅಂತಂದರೆ, ನಾವು ದೇವಿಗೆ ತುಂಬ ಅಲಂಕಾರ ಮಾಡಿಬಿಟ್ಟಿರ್ತೀವಿ, ಹಾಗಾಗಿ ದೃಷ್ಟಿ ಆಗಬಾರ್ದು ಅಂತ ಹೇಳಿ ನಾವು ಮೊದಲು ಕಳಸಕ್ಕೆ ಸುಣ್ಣ ಹಚ್ಕೋಬೇಕು. ಹಚ್ಚಿಬಿಟ್ಟು ಇವಾಗ ನಾನು ಅರಿಶಿಣ ಮತ್ತು ಕುಂಕುಮದಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಕಳಸ ಬೆಳ್ಳಿದಾಗಿರಬೇಕು, ಇಲ್ಲಾಂದರೆ ಹಿತ್ತಾಳೆ ತಾಮ್ರ ಉಪಯೋಗಿಸ್ಕೋಬೋದು. ಆದರೆ ಯಾವುದೇ ಕಾರಣಕ್ಕೂ ಸ್ಟೀಲ್ ಉಪಯೋಗಿಸ್ಕೋಬೇಡಿ. ಆಮೇಲೆ ಕೆಳಗೆ ನೀವು ಕಳಸದ ಕೆಳಗಿಡೋ ಇಡುವಂಥ ತಟ್ಟೆ ಕೂಡ ಅದನ್ನು ಅಷ್ಟೇನೇ ಸ್ಟೀಲ್ ಉಪಯೋಗಿಸ್ಕೋಬೇಡಿ, ಬೆಸ್ಟ್ ಅಂತಲೇ. ಬಾಳೆದೆಲೆ ತುಂಬಾ ಶ್ರೇಷ್ಠ, ನೀವು ಬಾಳೆದೆಲೆ ಇಟ್ಬಿಟ್ಟೇ ಕಳಸನ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ನೋಡಿ, ಈಗ ಕಳಸಕ್ಕೆ ನಾನು ಕಂಕಣ ಕಟ್ತಾ ಇದ್ದೀನಿ. ಈ ಕಂಕಣನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತೇಳಿ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ನೀವು ಆ ವಿಡಿಯೋ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನಾನು ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದರಲ್ಲಿ, ಕೈ ದಾರ ಕಟ್ಕೊಳ್ಳೋದಕ್ಕೂ ಮತ್ತು ಕಂಕಣಕ್ಕೂ ಏನು ವ್ಯತ್ಯಾಸ ಅಂತ ತಿಳಿಸ್ಕೊಟ್ಟಿದ್ದೀನಿ. ನೀವು ಆ ವಿಡಿಯೋ ನೋಡಿ ನಿಮಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಈಗ ನೋಡಿ, ಕಳಸಕ್ಕೆ ನಾನು ಈ ಕಂಕಣ ಕಟ್ತಾ ಇದ್ದೀನಿ. ಹಾಗೆಯೇ ನಾವು ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ನಾವು ವ್ರತದ ದಾರ ಕಟ್ಕೋಬೇಕು. ನೋಡಿ, ಈ ರೀತಿ ತೋರಿಸಿದ್ದೀನಿ ನಾನು ನಿಮಗೆ. ಇದಕ್ಕೆ ನಾವು 9 ಗಂಟೆ ಹಾಕೋಬೇಕು. ನಾನು ಪ್ರತಿಯೊಂದು ಮಾಹಿತಿನೂ ನಾನು ನಿಮಗೆ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೀವು ಆ ವಿಡಿಯೋನ ನೋಡ್ಕೋಬೋದು. ನೆಕ್ಸ್ಟ್ ನೋಡಿ, ಈಗ ಕಳಸದೊಳಗೆ ಏನೇನು ಹಾಕಬೇಕು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನಾನು ಹಸುವಿನ ಗಂಜಲ ತೊಗೊಂಡಿದ್ದೀನಿ. ಇದು ಸನಾತನದವ್ರದ್ದು. ನಾನು ಇದನ್ನು ಯಾವಾಗಲೂ ವರ್ಷ ಇಡೀ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ನೀವು ಇದನ್ನು ತೊಗೊಂಡು ಬಂದು ಸ್ಟೋರ್ ಮಾಡಿ ಇಟ್ಕೋಬೋದು, ಅಥವಾ ನೀವು ಮನೆ ಹತ್ರ ಹಸು ಇದ್ದರೆ ಅದನ್ನು ತೊಗೊಂಡು ಬಂದು ನೀವು ಕಳಸಕ್ಕೆ ಹಾಕ್ಕೋಬೋದು. ಅದಕ್ಕೊಂದೆರಡು ಡ್ರಾಪ್ ಹಾಕಿದ್ದೀನಿ. ಅದರ ನಂತರ ನಾನು ಒಂದು ಬೆಳ್ಳಿ ಕಾಯಿನ್ ತೋರಿಸ್ತಾ ಇದ್ದೀನಿ. ನೋಡಿ, ಈ ಕಾಯಿನ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ಕೊಳ್ತೀನಿ. ಅದ್ರ ಮೇಲೆ ಲಕ್ಷ್ಮಿ ಚಿತ್ರ ಇದೆ. ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ಉಪಯೋಗಿಸ್ಕೊಳ್ಳಿ. ಬೆಳ್ಳಿ ಕಾಯಿನ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು 5 ರೂಪಾಯಿ ಕಾಯಿನ ಹಾಕ್ಕೊಳ್ಳಿ. ನೆಕ್ಸ್ಟ್ ಉತ್ತುತ್ತಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಒಂದೇ ಒಂದು ಬೆಟ್ಟದ ಅಡಿಕೆ ಹಾಕಿದ್ದೀನಿ. ಅದರ ನೆಕ್ಸ್ಟ್ ಇವಾಗ ಅರಿಶಿನ ಕುಂಕುಮ ಹಾಕ್ತಾ ಇದ್ದೀನಿ. ಒಂದೇ ಉತ್ತುತ್ತಿ, ಒಂದೇ ಬೆಟ್ಟಡಿಕೆ. ನಾನು ಪ್ರತಿ ವರ್ಷ ಕಳಸ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನಾನು ಇಷ್ಟನ್ನೇ ಕಳಸದೊಳಗೆ ಹಾಕೋದು. ನಾನು ಯಾವುದೇ ರೀತಿಯ ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳೋದಿಲ್ಲ. ನೋಡಿ, ಎಲ್ಲ ಹಾಕಿದ್ದಾಯಿತು. ನೆಕ್ಸ್ಟ್ ಇವಾಗ ಒಂದು ಯಾವುದಾದ್ರೂ ಸರಿನೇ ಒಂದು ಹೂವನ್ನು ಕಳಸದೊಳಗೆ ಹಾಕ್ಕೋಬೇಕು. ಅದರ ನಂತರ ಎಲೆ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು 3 ವಿಳ್ಯದೆಲೆ, 2 ಮಾವಿನೆಲೆ ಅಥವಾ 3 ಮಾವಿನೆಲೆ ಅಥವಾ 2 ವಿಳ್ಯದೆಲೆ ಉಪಯೋಗಿಸ್ಕೊಳ್ಳಿ. ಈಗ ನನಗೆ ಮಾವಿನೆಲೆ ಸಿಕ್ಕಿರಲಿಲ್ಲ, ಹಾಗಾಗಿ 5 ವಿಳ್ಯದೆಲೆ ಇಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ವಿಳೆದೆಲೆ ಇಟ್ಟ ನಂತರ ಕಾಯಿ ಯಾವ ರೀತಿ ನಾವು ರೆಡಿ ಮಾಡ್ಕೋಬೇಕು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಕಳಸಕ್ಕಿಡೋ ಕಾಯಿಗೂ ಮತ್ತು ನಾವು ಮುತ್ತೈದೆಯರಿಗೆ ಕೊಡುವಂಥ ಕಾಯಿಗೂ ಏನು ವ್ಯತ್ಯಾಸ ಅಂತೇಳಿ ಈಗ ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ, ನೀವು ಮುತ್ತೈದೆಯರಿಗೆ ಕಾಯಿ ಕೊಡ್ತಾ ಇದ್ದೀರಾ ಅಂತಂದರೆ ಅದು ಯಾವ ರೀತಿ ಇರಬೇಕಪ್ಪ ಅಂತಂದರೆ ಪ್ಲೈನ್ ಕಾಯಿ ಇರಬೇಕು. ಹಾಗೆಯೇ ಅದ್ರ ಮೇಲೆ ಯಾವುದೇ ರೀತಿಯ ಚಿತ್ರ ಬರೆದಿರಬಾರ್ದು, ಏನು ಅರಿಶಿನ ಹಚ್ಚಿರಬಾರ್ದು. ಆಮೇಲೆ ನೋಡಿ, ಈ ಕಾಯಿ ನಾನು ಕಳಸಕ್ಕೆ ಇಡೋಂಥ ಕಾಯಿ ತೋರಿಸ್ತಾ ಇದ್ದೀನಿ. ಈ ಕಾಯಿಗೆ ನಾನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಅರಿಶಿನ ಹಚ್ಚಿಬಿಟ್ಟು, ನಮ್ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ಆಗಿರೋದ್ರಿಂದ ನಾನು ಅದ್ರ ಮಧ್ಯ ಕುಂಕುಮದಿಂದ ವೆಂಕಟೇಶ್ವರ ಸ್ವಾಮಿದು ನಾಮ ಬರೆದಿದ್ದೀನಿ. ಈಗ ಅದನ್ನು ನಾನು ಕಳಸಕ್ಕಿಡ್ತಾ ಇದ್ದೀನಿ. ಕಳಸಕ್ಕಿಡೋಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ ಅಕ್ಷತೆ ಹಾಕ್ಬಿಟ್ಟು ಅದರ ನಂತರ ನಾವು ಕಳಸದ್ದು ಕಾಯಿ ಏನಿರುತ್ತೋ ಅದನ್ನು ನಾವು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಹಾಗೆಯೇ ತುಂಬ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನೀವು ಮುತ್ತೈದೆಯರಿಗೆ ಕಾಯಿ ಕೊಡಬೇಕಾದ್ರೆ ಪ್ಲೈನ್ ಕಾಯಿ ಕೊಡಬೇಕು. ಆದರೆ ನಿಮ್ಮ ಮನೆಯಲ್ಲಿ ಯಾರೇ ಪ್ರೆಗ್ನೆಂಟ್ ಇರೋರು ಅಂದರೆ ಗರ್ಭಿಣಿಯವರು ಯಾರಾದರೂ ನಿಮ್ಮ ಮನೆಗೆ ಬಂದರೆ ಮಾತ್ರ ಯಾವುದೇ ಕಾರಣಕ್ಕೂ ಸಿಪ್ಪೆ ಸುಲ್ದಿರೋಂಥ ಕಾಯಿ ಕೊಡಬಾರ್ದು. ಸಿಪ್ಪೆ ಸಮೇತ ಕಾಯಿ ಇರುವಂಥದ್ದನ್ನೇ ನೀವು ಅವರಿಗೆ ಕುಂಕುಮ ಫಲತಾಮೂಲ ಜೊತೆ ನೀವು ಕೊಡಬೇಕಾಗುತ್ತೆ. ನೋಡಿ, ಇವಾಗ ನೆಕ್ಸ್ಟ್ ನಾನು ಮಾಂಗಲ್ಯ ಕಟ್ತಾ ಇದ್ದೀನಿ. ಈ ಮಾಂಗಲ್ಯ ಕೂಡ ನಾನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ. ನಾನು ಅರಿಶಿನ ದಾರ ಮಾಡಿಕೊಂಡು ಅದಕ್ಕೆ 5 ತುದಿ ಇರುವಂಥ ಅರಿಶಿನ ಕೊಂಬು ತೊಗೊಂಡು ಕಟ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ನಾನು ಈ ಕಳಸಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ನೀವು ಯಾವುದೇ ರೀತಿಯ 1 ಗ್ರಾಮಿನ ತಾಳಿ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ತಾಳಿ ಆಗಿರ್ಬೋದು, ಅದನ್ನು ನೀವು ಡೆಕೋರೇಷನ್ಗೆ ಯೂಸ್ ಮಾಡ್ಕೋಬೇಕು. ಅದು ಚಿನ್ನದ ತಾಳಿದ್ರೆ ನೀವು ಹಾಕ್ಕೋಬೋದು. ಈಗ ನೋಡಿ, ಅದು ಏನಪ್ಪ ಅಂತಂದರೆ, ಈ ರೀತಿ ಅರಿಶಿನ ದಾರದ ನಾವು ಏನು ಅರಿಶಿನ ಕೊಂಬಲ್ಲಿ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಇದನ್ನು ಹಾಕೋದು ಮಾತ್ರ
ಯಾವುದೇ ಕಾರಣಕ್ಕೂ ಮರಿಬಾರ್ದು. ಇದನ್ನು ಕಟ್ಬಿಟ್ಟು ಅದ್ರ ನಂತರ ನೀವು ಡೆಕೋರೇಷನ್ಗೆ ಯಾವ ಥರ ತಾಳಿ ಬೇಕಾದ್ರೂ ಉಪಯೋಗಿಸ್ಕೋಬೋದು. ನೆಕ್ಸ್ಟ್ ನೋಡಿ, ಈಗ ಕಳಸಕ್ಕೆ ಒಂದು ಬ್ಲೌಸ್ ಪೀಸ್ ಸೇರಿಸ್ತಾ ಇದ್ದೀನಿ. ಬ್ಲೌಸ್ ಪೀಸ್ ಹಾಕಿದ ನಂತರ ಅದ್ರ ಮೇಲೆ ಒಂದು ನಾನು ಸರ ಹಾಕ್ತಾ ಇದ್ದೀನಿ. ನೀವು ಡೆಕೋರೇಷನ್ಗೆ ಎಷ್ಟು ಬೇಕಾದರೂ ನೀವು ಸರದಿಂದ ಆಗಲಿ ಆಮೇಲೆ ಹೂವಿಂದ ಆಗಲಿ ಅಲಂಕಾರ ಮಾಡ್ಕೋಬೋದು. ನಾನೀಗ ತುಂಬ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ಈ ಗಣೇಶನ ಅರಿಶಿಣದಿಂದ ಮಾಡಿರುವಂಥದ್ದು, ಇದನ್ನು ಆಲ್ರೆಡಿ ಯಾವ ರೀತಿ ಮಾಡಬೇಕು, ಇದರ ವಿಧಿವಿಧಾನಗಳನ್ನೇನು ಅಂತ ಹೇಳಿ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನು ನೋಡ್ಬೋದು. ನೀವು ಪ್ರತಿಯೊಬ್ಬರ ಮನೇಲೂ ಒಂದು ವಿಗ್ರಹ ಇದ್ದೇ ಇರುತ್ತೆ, ಬೆಳ್ಳಿ ವಿಗ್ರಹ ಆಗಿರ್ಬೋದು, ಯಾವುದಾದ್ರೂ ನೀವು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಗಣೇಶನ ವಿಗ್ರಹಕ್ಕೆ ಈ ರೀತಿ ಪೂಜೆ ಮಾಡಿ ನೀವು ಕಳಸದ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಒಂದು ಪಕ್ಷ ಇಲ್ಲದೆ ಇರೋರು ಈ ರೀತಿ ಅರಿಶಿಣದಿಂದ ಗಣೇಶನ ಮಾಡಿ ನೀವು ಕಳಸದ ಪಕ್ಕ ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗುತ್ತೆ. ಈಗ ಕಳಸಕ್ಕೆ ನೋಡಿ, ನಾನು ಗೆಜ್ಜೆ ವಸ್ತ್ರ ಹಾಕ್ತಾ ಇದ್ದೀನಿ. ಗಣಪತಿಗೆ ಆಲ್ರೆಡಿ ನಾನು ಗೆಜ್ಜೆ ವಸ್ತ್ರ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರ ನಂತರ ಕಳಸದ ಪಕ್ಕ ನಾವು ಗಣೇಶನ ಪ್ರತಿಷ್ಠಾಪನೆ ಮಾಡಿದ ನಂತರ ಪಕ್ಕದಲ್ಲಿ ಅಥವಾ ಮುಂಭಾಗದಲ್ಲಿ ಜಾಗ ಇದ್ರೂ ಸರಿನೇ ಎರಡು ವಿಳೆದೆಲೆ ಮತ್ತು ಅಡಿಕೆ ಎರಡು ಬಾಳೆಹಣ್ಣು ಹಾಗೆ ಒಂದು ದಕ್ಷಿಣೆ ಇಷ್ಟು ಇಟ್ಬಿಟ್ಟು ನೀವು ಗಣೇಶನಿಗೆ ಅರ್ಪಿಸಬೇಕಾಗುತ್ತೆ. ಅದರ ನಂತರ ಗಣೇಶನಿಗೆ ಪಂಚಾಮೃತ ಅಂದರೆ ತುಂಬ ಪ್ರಿಯವಾದದ್ದು, ಹಾಗಾಗಿ ನೀವು ಪಂಚಾಮೃತ ರೆಡಿ ಮಾಡಿಕೊಂಡು ನೈವೇದ್ಯ ಮಾಡಿ ಅದರ ನಂತರ ನೀವು ಬೇರೆ ಸ್ವೀಟ್ನ ರೆಡಿ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ಕಳಸ ಪ್ರತಿಷ್ಠಾಪನೆ ಮಾಡಿದ್ದಾಯಿತು, ಗಣೇಶನೂ ಇಟ್ಟಿದ್ದಾಯಿತು. ನೆಕ್ಸ್ಟ್ ಇವಾಗ ನಾವು ಲಕ್ಷ್ಮಿಗೆ ಮಡ್ಲಕ್ಕಿ ಕಟ್ಟೋದು ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಪ್ಲೇಟಿಗೆ ನಾನು ಅಕ್ಕಿ ಹಾಕಿಟ್ಕೊಂಡಿದ್ದೀನಿ, ನೀವು ಒಂದು ಸೇರಷ್ಟು ಅಕ್ಕಿ ಹಾಕ್ಕೊಂಡ್ರೆ ಸಾಕು. ಅದ್ರ ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಹಾಕ್ತಾ ಇದ್ದೀನಿ. ಅದರ ನಂತರ ಈಗ ಒಂದು ಬ್ಲೌಸ್ ಪೀಸ್ ಇಡ್ತಾ ಇದ್ದೀನಿ, ಅದ್ರ ಮೇಲೆ ಎರಡು ವಿಳೆದೆಲೆ ಆಮೇಲೆ ಅಡಿಕೆ ಬೆಟ್ಟದ ಅಡಿಕೆ ಇಡಬೇಕು, ತುಂಬಾ ಒಳ್ಳೆಯದದು. ಅದ್ರ ನಂತರ ಅರಿಶಿನ ಕುಂಕುಮದ ಪ್ಯಾಕೆಟು ಜೊತೇಲಿ ಎರಡು ಬಾಳೆಹಣ್ಣು ಆಮೇಲೆ 11 ರೂಪಾಯಿ ದಕ್ಷಿಣೆ, ನೀವು ಎಷ್ಟಾದರೂ ಸರಿನೇ ದಕ್ಷಿಣೆ ಇಡ್ಬೋದು, 11 ರೂಪಾಯಿ ದಕ್ಷಿಣೆ ಇಡ್ತಾ ಇದ್ದೀನಿ ನಾನು. ಎರಡು ಬಾಳೆಹಣ್ಣು ಇಡ್ತಾ ಇದ್ದೀನಿ, ಅದ್ರ ಮೇಲೆ ಅರಿಶಿನ ಕುಂಕುಮದ ಪ್ಯಾಕೆಟ್ ಇಡ್ತಾ ಇದ್ದೀನಿ. ಅದ್ರ ನಂತರ ಡ್ರೈ ಫ್ರೂಟ್ಸ್ ಇಡಬೇಕು, ಯಾವ್ದು ಬೇಕಾದ್ರೂ ಡ್ರೈ ಫ್ರೂಟ್ಸ್ನು ನೀವು ಇಡ್ಕೋಬೋದು. ನಾನು ಒಂದು ಬೌಲಷ್ಟು ಉತ್ತತ್ತಿ ಅಂದರೆ ಡೇಟ್ಸ್ ತೊಗೊಂಡಿದ್ದೀನಿ, ಅದನ್ನು ಇಡ್ತಾ ಇದ್ದೀನಿ. ಅದ್ರ ನಂತರ ಒಂದು ಬೌಲಷ್ಟು ಗೋಡಂಬಿ ಇಟ್ಟಿದ್ದೀನಿ, ಒಂದು ಬೌಲಷ್ಟು ಬಾದಾಮಿ ಇಡ್ತಾ ಇದ್ದೀನಿ, ಹಾಗೆ ಒಂದು ಬೌಲಷ್ಟು ಪಿಸ್ತಾ ಇಡ್ತಾ ಇದ್ದೀನಿ, ಹಾಗೆ ಒಂದು ಬೌಲಷ್ಟು ಒಣದ್ರಾಕ್ಷಿ ಇಡ್ತಾ ಇದ್ದೀನಿ, ಹಾಗೆ ಅಂಜೂರದ ಹಣ್ಣು ಇಡ್ತಾ ಇದ್ದೀನಿ, ಜೊತೇಲಿ ಒಂದು ಅರಿಶಿನದ ಕೊಂಬಿಡ್ತಾ ಇದ್ದೀನಿ. ನಂತರ ಹಸಿರು ಕಲರ್ದು ನಾನು 11 ಬಳೆಗಳನ್ನ ಇಡ್ತಾ ಇದ್ದೀನಿ. ಅದನ್ನ ನಂತರ ಬಾಗಿಣದ ಪ್ಯಾಕೆಟ್ ಇಡ್ತಾ ಇದ್ದೀನಿ. ಈ ಪ್ಯಾಕೆಟಲ್ಲಿ ಕಣ್ಣಿಗೆ ಹಚ್ಕೊಳ್ಳೋಂಥ ಕಾಡಿಗೆ ಆಮೇಲೆ ಕನ್ನಡಿ ಬಾಚಣಿಕೆ ಆಮೇಲೆ ಅರಿಶಿನ ಕುಂಕುಮ ಮುತ್ತೈದರಿಗೆ ಏನೇನು ನಾವು ಉಪಯೋಗಿಸ್ಕೊಳ್ತೀವೋ ಅದನ್ನೆಲ್ಲ ಪ್ರತಿಯೊಂದು ಪ್ಯಾಕೆಟಲ್ಲಿರುತ್ತೆ. ನೀವು ಪ್ರತಿಯೊಂದು ಅಂಗಡಿಗಳಲ್ಲಿ ಸಿಗುತ್ತೆ, ನೀವು ಅದು ಕೇಳಿದ್ರೆ ಕೊಡ್ತಾರೆ. ಅದನ್ನು ತೊಗೊಂಡು ಬಂದು ನೀವು ಮಡ್ಲಕ್ಕಿ ಜೊತೆ ಇಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ನಿಮಗೆ ಡ್ರೈ ಫ್ರೂಟ್ಸ್ ಇಡೋಕೆ ಆಗದೆ ಇದ್ದರೆ ಅದ್ರ ಬದಲು ನೀವು ಒಂದು ಜಸ್ಟ್ 2-3 ಉತ್ತುತ್ತಿ ಇಟ್ಟರೂ ಸಾಕು. ನೋಡಿ, ಅದರೊಳಗೆ 2 ಉತ್ತುತ್ತಿ ಇಟ್ಟಿದ್ದೀನಿ, ಹಾಗೆ ಅರಿಶಿನ ಕೊಂಬು ಅದರೊಳಗೆ ಇಟ್ಟಿದ್ದೀನಿ. ಆಮೇಲೆ ಬೆಲ್ಲ ಇಡ್ತಾ ಇದ್ದೀನಿ. ಬೆಲ್ಲ ಇಂಪಾರ್ಟೆಂಟು, ನೀವು ಅಚ್ಚು ಬೆಲ್ಲನೇ ಇಡಬೇಕು. ಆದರೆ ನಮ್ಮನೇಲಿ ಅಚ್ಚು ಬೆಲ್ಲ ಇವತ್ತು ಇರಲ್ದೇ ಇರೋದ ಕಾರಣ ನಾನು ಉಂಡೆ ಬೆಲ್ಲ ಇಟ್ಟಿದ್ದೀನಿ. ತೋರಿಸೋದಕ್ಕೋಸ್ಕರ ಅಷ್ಟೇ ನಾನು ಇಟ್ಟಿರೋದು. ಆದರೆ ನಾನು ರೆಗ್ಯುಲರಾಗಿ ಅಚ್ಚು ಬೆಲ್ಲನೇ ಉಪಯೋಗಿಸ್ಕೊಳ್ಳೋದು. ಆಮೇಲೆ ಬೆಲ್ಲನೂ ಕೂಡ ಎಲ್ಲೂ ಮುಕ್ಕಾಗಿರಬಾರ್ದು, ನೀಟಾಗಿರಬೇಕು. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಅಕ್ಷತೆ ಹಾಕ್ಬಿಟ್ಟು ಹೂವು ಇಡಬೇಕು. ಹೂವು ಇಟ್ಬಿಟ್ಟು ಅದ್ರ ನಂತರ ದೇವಿಯ ಪಕ್ಕದಲ್ಲಿ ನೀವು ಮನೇಲಿ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ನೀವು ದೇವಿಯ ಪಕ್ಕದಲ್ಲಿ ಇದನ್ನು ಇಡಬೇಕು. ಈ ಮಡ್ಲಕ್ಕಿನ ಪೂಜೆ ನಂತರ ಏನು ಮಾಡಬೇಕಪ್ಪ ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಏನು ಮಾಡಬೇಕಪ್ಪ ಅಂತಂದರೆ, ನೀವು ಮಾರನೇ ದಿವಸ ಅದರಿಂದ ಏನಾದರೂ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು, ಇಲ್ಲ ಅಂತಂದರೆ ನೀವು ದೇವಸ್ಥಾನ ಕೊಡ್ಬೋದು. ನಂತರ ನೋಡಿ, ಈಗ ನಾವೇನು ಮಡ್ಲಕ್ಕಿ ರೆಡಿ ಮಾಡಿದ್ದೀನೋ ಅದನ್ನು ಈಗ ನಾನು ಕಳಸ ಪ್ರತಿಷ್ಠಾಪನೆ ಮಾಡಿದ್ದೀವಲ್ಲ ಅದರ ಹಿಂಭಾಗದಲ್ಲಿ ಇಡ್ತಾ ಇದ್ದೀನಿ. ಅದರ ನಂತರ ದೇವಿಗೆ ನಾನು ಮುಖವಾಡ ಹಾಕ್ತಾ ಇದ್ದೀನಿ. ನೋಡಿ, ಈ ಮುಖವಾಡ ಹಾಕಿದ ನಂತರ ನಾನು ನಿಮ್ಗೆ ಆಲ್ರೆಡಿ ಕಾಮಾಕ್ಷಿ ದೀಪನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ತೋರಿಸಿದ್ದೀನಿ, ಕಳಸ ಯಾವ ರೀತಿ ರೆಡಿ ಮಾಡಬೇಕು ಅಂತ ತೋರಿಸಿದ್ದೀನಿ, ಹಾಗೆ ದೇವಿಗೆ ಕೆಂಪಾರ್ತಿ ಯಾವ ರೀತಿ ರೆಡಿ ಮಾಡಬೇಕು ಅಂತಲೂ ಕೂಡ ತೋರಿಸಿದ್ದೀನಿ. ಅದನ್ನೆಲ್ಲನೂ ನಾನು ಇವಾಗ ಇದರ ಕಳಸದ ಮುಂದೆ ಇಡ್ತಾ ಇದ್ದೀನಿ. ಅದರ ನಂತರ ನೀವು ಕಳಸ ಯಾವ ಟೈಮಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಪ್ಪ ಅಂತಂದರೆ, ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೋಬೇಕು. ಅಂದರೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ನಾವು ಕಳಸ ಪ್ರತಿಷ್ಠಾಪನೆ ಆಗೋಗ್ಬಿಟ್ಟಿರಬೇಕು. ಆ ಟೈಮಲ್ಲಿ ನೀವು ಈ ಕಾಮಾಕ್ಷಿ ದೀಪನೂ ಕೂಡ ರೆಡಿಯಾಗಿರಬೇಕು. ಆಗ ನೀವು ಹಚ್ಚಿದ್ದು ತಿರುಗಾ ಮಾರನೇ ದಿವಸ ನೀವು ಕಳಸ ವಿಸರ್ಜನೆ ಮಾಡೋವರೆಗೂ ನೀವು ಈ ಕಾಮಾಕ್ಷಿ ದೀಪ ಉರಿತಾನೆ ಇರಬೇಕು. ಅದರದಲ್ಲಿ ಈ ಕಳಸನ ನೀವು ಈಗ ನೀವು ಅವಾಗ ಕಳಸ ಪ್ರತಿಷ್ಠಾಪನೆ ಮಾಡಿರ್ತೀರೋ ಆ ಟೈಮಲ್ಲಿ ಕಳಸನ ನೀವು ಹಚ್ಚಿಬಿಟ್ಟು ಬೆಳಗ್ಬಿಟ್ಟು ಗಣೇಶನಿಗೆ ನೀವು ಪಂಚಾಮೃತ ಇಟ್ಬಿಟ್ಟು ಆ ಪೂಜೆ ಎಲ್ಲ ಆದ ನಂತರ ಪ್ರಸಾದ ಮಾಡಿಕೊಂಡು ಅದ್ರ ನಂತರ ನೀವು ಮನೇಲಿ ಏನು ಸ್ವೀಟ್ ಮಾಡ್ತಿರೋ ಅದನ್ನು ಮಾಡಿ ನೀವು ದೇವರಿಗೆ ನೈವೇದ್ಯ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಈ ಕೆಂಪು ಆರತಿನ ಯಾವಾಗ ಬೆಳಗಬೇಕಪ್ಪ ಅಂತ ಅಂದರೆ, ನೀವು ಸಂಜೆ ಹೊತ್ತು ಮುತ್ತೈದರೆ ಕುಂಕುಮ ಕರೆದಿರ್ತೀರ, ಅವರು ಬಂದು ಹೋದ ನಂತರ ದೇವಿಗೆ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಆಗ ನಾವು ಈ ಕೆಂಪು ಆರತಿನ ಮಾಡ್ಕೋಬೇಕು. ನೆಕ್ಸ್ಟ್ ನೀವು ಮುತ್ತೈದರೆ ಕೊಡಬೇಕಾಗಿರುವಂಥ ಫಲತಾಂಬೂಲನ ಯಾವ ರೀತಿ ಹಿಂದಿನ ದಿವಸನೇ ರೆಡಿ ಮಾಡ್ಕೋಬೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ದೊಡ್ಡ ಟ್ರೇ ತೊಗೊಳ್ಳಿ, ಅದರಲ್ಲಿ ನೀವು ಚೆನ್ನಾಗಿರೋಂಥ ವಿಳೆದೆಲೆನ ಆರಿಸಿ ರೆಡಿ ಮಾಡಿ ಇಟ್ಕೊಂಬಿಡಿ. ಹಾಗೆ ಒಂದು ಬೌಲಲ್ಲಿ ಅರಿಶಿನ ಕುಂಕುಮದ ಪ್ಯಾಕೆಟ್ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ಮತ್ತೊಂದು ಬೌಲಲ್ಲಿ ಅಡಿಕೆ ಹಾಕಿ ಇಟ್ಕೊಳ್ಳಿ. ಮತ್ತೊಂದು ಬೌಲಲ್ಲಿ ನೀವೇನು ದಕ್ಷಿಣೆ ಕೊಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಡಿ.
ಹಾಗೆ ಮತ್ತೊಂದು ಟ್ರೇ ತೊಗೊಳ್ಳಿ, ಅದರಲ್ಲಿ ಹಸಿರು ಮತ್ತು ಕೆಂಪು ಕಲರ್ ಬಳೆಗಳನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಅವಾಗ ಮುತ್ತೈದರಿಗೆ ಕೊಡೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಜೋಡಿಸಿಟ್ಕೊಂಡ್ಬಿಟ್ರೆ ತುಂಬಾ ಸುಲಭ ಆಗಿ ಹೋಗ್ಬಿಡುತ್ತೆ. ನೆಕ್ಸ್ಟು ಮತ್ತೊಂದು ಪ್ಲೇಟ್ ತೊಗೊಳ್ಳಿ, ಬೆಳ್ಳಿದಾದರೂ ಸರಿಯೇ ಯಾವುದಾದ್ರೂ ಸರಿಯೇ ಪ್ಲೇಟನ್ನು ರೆಡಿ ಮಾಡಿಟ್ಕೊಳ್ಳಿ. ಅದರಲ್ಲಿ ಒಂದು ಅರ್ಶಿನ ಕುಂಕುಮದ ಬೌಲಲ್ಲಿ ಅರ್ಶಿನ ಕುಂಕುಮ ಹಾಕಿಟ್ಕೊಳ್ಳಿ, ಹಾಗೆ ಮತ್ತೊಂದು ಬೌಲಲ್ಲಿ ಅಕ್ಷತೆ ಹಾಕಿಟ್ಕೊಳ್ಳಿ, ಮತ್ತೊಂದು ಬೌಲಲ್ಲಿ ಹೂವನ್ನ ನೀವು ಎಷ್ಟು ಹೂ ಕೊಡಬೇಕು ಅಂತ ಕೇಳಿದ್ರೆ ಆ ಥರ ಹೂವನ್ನ ರೆಡಿ ಮಾಡಿಟ್ಕೊಂಬಿಡಿ. ಹಾಗೆ ಮತ್ತೊಂದು ಪ್ಲೇಟಲ್ಲಿ ಬಾಳೆಹಣ್ಣು ಆದರೂ ಸರಿಯೇ, ದಾಳಿಂಬೆ ಹಣ್ಣು, ಮೋಸಂಬಿ ಹಣ್ಣು, ಯಾವುದಾದ್ರೂ ಹಣ್ಣನ್ನು ಸರಿಯೇ ಹಣ್ಣು ಇಟ್ಕೊಳ್ಳಿ. ಆಮೇಲೆ ಕಾಯಿ ರೆಡಿ ಮಾಡಿಟ್ಕೊಳ್ಳಿ. ಮತ್ತೊಂದು ಟ್ರೇಲಿ ನೀವು ಬ್ಲೌಸ್ ಪೀಸ್ ಕೊಡೋರಾಗಿದ್ದರೆ ಬ್ಲೌಸ್ ಪೀಸ್ ಹಾಕಿ ಇಟ್ಕೊಂಡ್ಬಿಡಿ. ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಂಜೆ ಹೊತ್ತು ಮುತ್ತೈದೆಯರು ಬಂದಾಗ ಗಡಿಬಿಡಿನೂ ಆಗಲ್ಲ, ಬೇಗನೆ ನಾವು ಖುಷಿ ಖುಷಿಯಾಗಿ ನಾವು ಮುತ್ತೈದೆಯರಿಗೆ ಕುಂಕುಮ ಕೊಡ್ಬೋದು. ನೆಕ್ಸ್ಟ್ ನೋಡಿ, ಮುತ್ತೈದೆಯರಿಗೆ ಯಾವ ರೀತಿ ಕುಂಕುಮ ರೆಡಿ ಮಾಡಿ ಕೊಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಟ್ರೇ ತೊಗೊಂಡಿದ್ದೀನಿ ನಾನು, ಎರಡು ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಎರಡೆರಡು ಬೆಳೆದೆಲ್ಲ ಇಟ್ಟಿದ್ದೀನಿ, ಅದರ ಮೇಲೆ ಅಡಿಕೆ ಸಮೇತ ಇಟ್ಟಿದ್ದೀನಿ, ಆಮೇಲೆ ಒಂದು ದಕ್ಷಿಣ ಇಟ್ಟಿದ್ದೀನಿ, ಹಾಗೆ ಅರಿಶಿನ ಕುಂಕುಮದ ಪ್ಯಾಕೆಟ್ ಇಡ್ತಾ ಇದ್ದೀನಿ. ಆಮೇಲೆ ಎರಡಕ್ಕೂ ಸೇರಿಸಿ ನಾನು ನಾಲ್ಕು ನಾಲ್ಕು ಬಳೆಗಳನ್ನ ಇಡ್ತಾ ಇದ್ದೀನಿ ಇವಾಗ. ಅದ್ರ ನಂತರ ಒಂದಕ್ಕೆ ಕಾಯಿ ಇಟ್ಟು ತೋರಿಸ್ತಾ ಇದ್ದೀನಿ, ಮತ್ತೊಂದಕ್ಕೆ ಎರಡು ಬಾಳೆಹಣ್ಣು ಇಟ್ಟು ತೋರಿಸ್ತಾ ಇದ್ದೀನಿ. ಕಾಯಿ ನೀವು ಏನು ಇಡ್ತಿರೋ ಕಾಯಿಗೆ ಅದ್ರ ಜೊತೆ ಒಂದು ಬ್ಲೌಸ್ ಪೀಸು ಸ್ವಲ್ಪ ಅಕ್ಕಿ ಪ್ಯಾಕೆಟ್ ಮಾಡಿಡಿ. ಇದನ್ನು ನಾನು ತೋರಿಸಿಲ್ಲ, ಅಷ್ಟು ಇಟ್ಬಿಟ್ಟು ನೀವು ಪೂರ್ಣ ತಾಂಬೂಲ ಅಂತ ಹೇಳಿ ನೀವು ಬೆಳಗ್ಗೆ ಹೊತ್ತು ಏನು ಪೂಜೆ ಮಾಡ್ತಿರೋ ಅಂತ ಅಂದರೆ ಬೆಳಗ್ಗೆ ನೀವು ಕಳಸ ಪ್ರತಿಷ್ಠಾಪನೆ ಮಾಡಿ ಪ್ರಸಾದ ನೈವೇದ್ಯ ಎಲ್ಲ ಮಾಡಿ ಎಲ್ಲ ನಂತರ ನೀವು ಯಾರಾದರೂ ಒಬ್ಬರು ಬ್ರಾಹ್ಮಣರಿಗೆ ಕರೆದು ಈ ರೀತಿ ನೀವು ಒಂದು ಬಾಗಣ ಅಂತ ಹೇಳಿ ಕೊಡಬೇಕು. ಇದಕ್ಕೆ ಬಾಗಣದ ಪ್ಯಾಕೆಟ್ ಕೂಡ ಸೇರಿಸ್ಬೇಕು ನೀವು. ಆಮೇಲೆ ನಿಮ್ಮ ಕೈಲಾಗಿದ್ದಷ್ಟು ದಕ್ಷಿಣ ಇಟ್ಬಿಟ್ಟು ಒಂದು ನಾಲ್ಕು ಥರ ಹಣ್ಣೆಲ್ಲ ಸೇರಿಸಿ ಕೊಡಬೇಕು. ಅಕಸ್ಮಾತ್ ಯಾರು ಸಿಗದೇ ಇದ್ರೂ ಪರವಾಗಿಲ್ಲ, ನೀವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಏನು ಬಾಗಣ ಅಂತ ರೆಡಿ ಮಾಡಿ ಇಟ್ಕೊಂಡಿರ್ತೀರೋ ಅದನ್ನು ಕೊಟ್ಬಿಟ್ಟು ದೇವರ ಆಶೀರ್ವಾದ ತೊಗೊಂಡು ಬನ್ನಿ. ಬಂದ್ಬಿಟ್ಟು ಅದ್ರ ನಂತರ ನೀವು ಪ್ರಸಾದ ತೊಗೊಳ್ಳಿ. ಅದು ಅವತ್ತಿನ ದಿವಸ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಅದರ ನಂತರ ಸಂಜೆ ಹೊತ್ತು ಯಾವ ರೀತಿ ಜೋಡಿಸ್ಬೇಕು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಕೈಯಲ್ಲಿ ಶಕ್ತಿ ಇತ್ತು ಅಂದರೆ ಈ ರೀತಿ ಬ್ಲೌಸ್ ಪೀಸ್ ಇಟ್ಟರು ಕೊಡಿ, ಇಲ್ಲ ಅಂತಂದರೆ ಜಸ್ಟ್ ಎರಡು ಬಾಳೆಹಣ್ಣು ಇಡೋದಾದರೆ ಎರಡು ಬಾಳೆಹಣ್ಣು ಇಡಿ, ಇಲ್ಲ ಅಂತಂದರೆ ಮೋಸಂಬಿ ಹಣ್ಣು ಇಡೋದಾದರೆ ಒಂದೇ ಮೋಸಂಬಿ ಹಣ್ಣು ಇಡಿ, ಇಷ್ಟೇ ಸಾಕು. ಹಾಗೆ ಅರಿಶಿನ ಕುಂಕುಮ ಕೊಡಬೇಕಾದ್ರೆ ಆದಷ್ಟು ನೀವು ಪೂರ್ವ ದಿಕ್ಕಿನಲ್ಲಿ ಮುತ್ತೈದರನ್ನ ಕೂರಿಸ್ಬಿಟ್ಟು ಅದರ ನಂತರ ನೀವು ಅರಿಶಿನ ಕುಂಕುಮ ಏನು ರೆಡಿ ಮಾಡ್ಕೊಂಡಿದ್ದೀರಾ ಅದನ್ನು ನೀವು ಕೊಡಬೇಕಾಗುತ್ತೆ. ನೀವು ಇದಿಷ್ಟನ್ನು ಸಬ್ ಸಪ್ರೇಟಾಗಿ ಹಿಂದಿನ ದಿವಸನೇ ಒಂದು ಟ್ರೇಲಿ ಜೋಡಿಸಿ ಇಟ್ಕೊಂಡ್ಬಿಟ್ರೆ ಹಬ್ಬದ ದಿವಸ ಕೆಲಸ ತುಂಬಾ ಸುಲಭ ಆಗುತ್ತೆ. ಹಾಗೆಯೇ ನೋಡಿ, ಒಂದು ಟ್ರೇಲಿ ನಾನು ಬ್ಲೌಸ್ ಪೀಸ್ ಸಹ ಜೋಡಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಪ್ರತಿಯೊಂದೂ. ಅದರ ನಂತರ ಎಕ್ಸ್ಟ್ರಾ ವಿಳ್ಯದೆಲೆನೂ ಜೋಡಿಸಿಟ್ಕೋಬೇಕು. ಹಾಗೆ ಗೆಜ್ಜೆ ವಸ್ತ್ರ, ಆಮೇಲೆ ಅಗರಬತ್ತಿ, ಆಮೇಲೆ ಕರ್ಪೂರ, ಆಮೇಲೆ ಹೂಬತ್ತಿ, ಇದೇ ಥರ ಒಂದು ಇನ್ನೊಂದು ಪ್ಲೇಟಲ್ಲಿ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಿಮಗೆ ಕೆಲಸ ತುಂಬ ಅಂದರೆ ತುಂಬಾ ಈಸಿ ಆಗುತ್ತೆ. ಹಾಗೆ ನೀವು ದೇವರಿಗೆ ನೈವೇದ್ಯ ಅಂತ ಹೇಳಿ ಪ್ರಸಾದ ಏನು ಮಾಡ್ಕೋಬೇಕಪ್ಪ ಅಂತಂದರೆ ಮಸ್ಟರ್ಡ್ ಸೂಟ್ ಪಂಚಾಮೃತ ರೆಡಿ ಮಾಡಲೇಬೇಕು. ಗಣೇಶನಿಗೆ ತುಂಬಾ ಪ್ರೀತಿ ಅದು. ಅದರ ನಂತರ ನೀವು ತೊಗರಿಬೇಳೆಯಿಂದ ಹೋಳಿಗೆ ಮಾಡೋದಾಗಲಿ ಅಥವಾ ಪಾಯಸ ಮಾಡ್ಕೊಳ್ಳೋದಾಗಲಿ, ಆಮೇಲೆ ಹೆಸರುಬೇಳೆ ಕಡಲೆಬೇಳೆ ಅಂತೂ ನೀವು ಏನಾದರೂ ಒಂದು ಸಿಹಿ ಆಗಿರ್ಬೋದು, ಆಮೇಲೆ ಇದು ಕಡಲೆಬೇಳೆ ವಡೆ ಮಾಡ್ತೀವಲ್ಲ ಅದನ್ನಾದರೂ ಸರಿಯೇ, ಒಟ್ಟು ಪ್ರಸಾದ ಅಂತ ಮಾಡಲೇಬೇಕು ನೀವು. ಆಮೇಲೆ ಲಿಂಬೆಹಣ್ಣಿನ ಚಿತ್ರಾನ್ನ ತುಂಬ ಇಂಪಾರ್ಟೆಂಟು, ಲಿಂಬೆಹಣ್ಣಿನ ಚಿತ್ರಾನ್ನ ಮಾಡಬೇಕು. ಆಮೇಲೆ ಬೆಲ್ಲ, ಹೆಸರುಬೇಳೆ, ಕಡಲೆಬೇಳೆ ಹೆಚ್ಚಿಗೆ ಉಪಯೋಗಿಸ್ಕೊಂಡು ನೀವು ಏನಾದರೂ ಒಂದು ಸಿಹಿ ಮಾಡ್ಕೋಬೋದು ಅವತ್ತು. ಅವತ್ತು ನಿಮಗೆ ಅಕಸ್ಮಾತ್ ನಮಗೆ ಹೋಳಿಗೆ ಮಾಡೋದಕ್ಕೆ ಆಗಲ್ಲ ಅಂತಂದರೆ ಜಸ್ಟ್ ಪಾಯಸ ಮಾಡಿ ಒಂದು ಲಿಂಬೆಹಣ್ಣಿನ ಚಿತ್ರಾನ್ನ ಮಾಡಿ ಇಟ್ಟು ದೇವ್ರಿಗೆ ನೈವೇದ್ಯ ಮಾಡಿದ್ರು ನಡೆಯುತ್ತೆ. ಆಮೇಲೆ ದೇವರಿಗೆ ಐದು ಥರ ಹಣ್ಣಂತೂ ಇಡಲೇಬೇಕು, ಏನಿಲ್ಲ ಅಂದರೆ ಪರವಾಗಿಲ್ಲ ಬಾಳೆಹಣ್ಣು ಇಡ್ಬೋದು. ಆದರೆ ಐದು ಥರ ಹಣ್ಣು ನೀವು ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ, ಅಷ್ಟನ್ನೇ ತೊಗೊಂಡು ಬಂದು ನೀವು ಇಡ್ಬೋದು. ಇನ್ನು ಕೊಡೋರಿಗಂತೂ ಬಾಳೆಹಣ್ಣು ಇಟ್ಕೊಂಡೇ ಇಟ್ಕೊಂಡಿರ್ತೀರ. ಪ್ರತಿಯೊಂದೂ ಈ ರೀತಿ ಹಿಂದಿನ ದಿವಸ ನೀವು ಜೋಡಿಸ್ಕೊಂಡ್ಬಿಟ್ರೆ ಅವತ್ತಿನ ದಿವಸ ಕೆಲಸ ತುಂಬಾ ಈಸಿ ಆಗೋಗ್ಬಿಡುತ್ತೆ. ನಮಗೆ ಹಬ್ಬ ಮಾಡೋದು ಅಷ್ಟು ಕಷ್ಟ ಅನಿಸೋದೇ ಇಲ್ಲ. ಹಾಗೆ ನೋಡಿ, ಈಗ ಕಾಮಾಕ್ಷಿ ದೀಪ ಹಚ್ತಾ ಇದ್ದೀನಿ. ಈ ಕಾಮಾಕ್ಷಿ ದೀಪದ ಬಗ್ಗೆ, ಕಳಸದ ಬಗ್ಗೆ, ಹಾಗೆಯೇ ದೃಷ್ಟಿ ತೆಗೆಯೋ ಕೆಂಪು ಆರತಿ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಮಾಹಿತಿಗಳನ್ನ ಕೊಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀನಿ, ಹಾಗೆ ಕಳಸ ಯಾವ ರೀತಿ ಪ್ರತಿಷ್ಠಾಪನೆ ಮಾಡ್ತೀನಿ, ಹಾಗೆ ಮಡ್ಲಕ್ಕಿ ಯಾವ ರೀತಿ ಕಟ್ಟಬೇಕು, ಪ್ರತಿಯೊಂದು ವಿಷಯಗಳು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ನನಗೆ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.